ಯಾರು ಹಲೋ ಯಾರು ನೀನಾ ನಾನು ಪ್ರಮೋದ್ ಅಂತ ಗುರು ಏನಿದು ಗುರು ಯಾರು ಅವರ ಹತ್ರ ಹ್ಮ್ ಬೇಗ ಹೇಳು ಇದು ನಮ್ದು ಕೊಷನ್ ಇದೆ ಏನಿಲ್ಲ ಏನಿಲ್ಲ ಯಾರು ನಿಲ್ದಾ ಗೊತ್ತಿಲ್ಲ ಹೋಗಲ್ಲಿ ಯಾರು ಅಂತ ಹೇಳಬಾರ್ದ ಅಂತ ಹೇಳಿದರ ಹೌದಾ ಓಕೆ ಓಕೆ ಹೇಳಿ ನಮ್ದು ಇದು ಸಂಕಲ್ಪ ಅಂತಾರಲ್ವಾ ಕೆಟ್ಟ ಕೆಲ್ಸಕ್ಕೆ ಯಾಕೆ ಸಂಕಲ್ಪ ಮಾಡೋದಿಲ್ಲ ಒಳ್ಳೆ ಸಂಕಲ್ಪ ಅಂತ ಕೆಟ್ಟ ಕೆಲಸ ಒಳ್ಳೆ ಅಲ್ವೋ ಯಾವ ಕೆಲ್ಸಕ್ಕಾದ್ರೂ ಸಂಕಲ್ಪ ಇವಾಗ ರಾವಣಾಸುರ ಸೀತೆಯನ್ನ ಅಪಹರಿಸಬೇಕು ಅಂತ ನಿರ್ಧಾರ ಮಾಡಿದ್ನಲ್ಲ ಅದೇನದು ಕೆಟ್ಟ ಕೆಲ್ಸ ಅಲ್ವ ಅದು ನಿರ್ಧಾರ ಅದು ಮತ್ತೆ ಈಗ ಒಳ್ಳೆ ಕೆಲ್ಸ ಮಾಡೋಟ ಮಾಡೋ ಮಾಡೋಟಿ ಸಂಕಲ್ಪ ಮಾಡಿ ಮಾಡಿ ಅಂತಾರಲ್ಲ ಹ್ಮ್ ಸಂಕಲ್ಪ ಅಂದ್ರೆ ಆಲೋಚನೆ ಮಾಡುವ ಕಲ್ಪ ಅಂತ ಅಷ್ಟೆ ಅದನ್ನ ಕೆಟ್ಟದನ್ನ ಕೂಡ ಕೆಲವರು ಮಾಡ್ಬಿಡ್ತಾರೆ ಇವಾಗ ಇವಾಗ ಏನು ಇವಾಗ ಒಂದು ಕುಡಿತದ ಅಂಗಡಿ ಅಂತ ಇದೆ ಅಂತ ಇಟ್ಕೊ ಅಲ್ಲಿ ಕೂಡ ಪೂಜೆ ಮಾಡಿಸ್ತಾರೆ ಪೂಜೆ ಮಾಡಿಸ್ಬಿಟ್ಟು ಒಳ್ಳೆ ವ್ಯಾಪಾರ ಆಗ್ಲಿ ಅಂತ ಅಲ್ಲಿ ಕೂಡ ಸಂಕಲ್ಪ ಮಾಡ್ತಾರಲ್ಲೇ ನಾ ಹೇಳುದು ಗೊತ್ತಿರೋಲ್ಲ ಸಂಕಲ್ಪ ಒಳ್ಳೆದ್ದು ಅನ್ನೋ ಇದಿಲ್ವ ಏನೂ ಇಲ್ವ ಎಲ್ಲನೂ ದೇವ್ರೆ ರಾತ್ರಿನೂ ದೇವ್ರೆ ಹಗ್ಲು ದೇವ್ರೆ ಒಳ್ಳೇದು ದೇವ್ರೆ ಕೆಟ್ಟದ ದೇವ್ರೆ ಮತ್ತೆ ಸಂಕಲ್ಪ ಮಾಡೋದು ಕರೆಕ್ಟ್ ಅಲ್ವ ಅದೇ ಇನ್ನೂ ಸ್ವಲ್ಪ ಅಧ್ಯಯನ ಮಾಡು ನಿನ್ ಪ್ರಶ್ನೆಲೆ ತಾಕತ್ತಿಲ್ಲ ಇಲ್ಲ ಸಂಕಲ್ಪ ಅನ್ನೋದು ಒಂದು ಪ್ರೊಸೀಜರ್ ಅಷ್ಟೇ ಶುಭ ಅಶುಭ ಎರಡೂ ಪರಿತ್ಯಾಗ ಮಾಡಿದವನಿಗೆ ಸಂಕಲ್ಪ ಬೇಕಾಗಿಲ್ಲ ಇವಾಗ ಎಲ್ಲ ಬೇಕಾಗಿಲ್ಲ ಯಾವ ದಿನ ಬೇಕಾದ್ರೆ ಅಮಾವಾಸ್ಯ ದಿನ ಶುರು ಮಾಡ್ಬಿಡ್ಬೋದು ಇವಾಗ ಜೂಜು ಮುಕ್ತ ಆಂದೋಲನ ಅಂತ ಅದಕ್ಕೇನ್ ತೆಂಗಿನಕಾಯಿ ಹೊಡೆದು ಪೂಜೆ ಹೊಡೆದು ಮಾಡಿದ್ ಶುರು ಮಾಡಿದ್ದ ಅದು ಹೆಣ್ಣ ನಿಂದಕರ ವಿರುದ್ಧ ಸ್ತ್ರೀ ರಕ್ಷಾ ಶುರು ಮಾಡಿದ್ವಿ ಅದಕ್ಕೇನ್ ಶುಭ ಶುಭ ಅಶುಭ ಎಲ್ಲ ನೋಡ್ಕೊಂಡು ಪೂಜೆ ಮಾಡಿ ಶುರು ಮಾಡಿದ್ವಾ ಇಲ್ಲ ಆ ಕ್ಷಣ ಹಂಗ ಅನ್ನಿಸ್ತು ಯಾರೋ ರೋಡಲ್ಲಿ ಹೋಗ್ತಾ ಇರ್ತೀಯ ಹೋದಾಗ ಒಂದು ಮಗುವನ್ನ ಒಬ್ಬ ಕಿಡ್ನಾಪ್ ಮಾಡ್ತಾ ಇರ್ತಾನೆ ಅಂತ ಇಟ್ಕೋ ಅದನ್ನ ನೀನು ತಡಿಯೋದಕ್ಕೆ ಮುಹೂರ್ತ ನೋಡ್ತೀಯಾ ಸಂಕಲ್ಪ ಮಾಡಿಸ್ತೀಯಾ ಇಮಿಡಿಯೇಟ್ಲಿ ಹೋಗಿ ರೆಸ್ಪಾಂಡ್ ಮಾಡಲ್ವಾ ಹಂಗೆ ಈ ಶುಭನೇ ಬೇಕು ಅನ್ನೋರು ಹಿಂಗೆ ಪೂಜೆ ಸಂಕಲ್ಪ ಎಲ್ಲಾ ಮಾಡ್ತಾರೆ ಏ ಜಯ ಗಳಿಸ್ತೀನೋ ಇಲ್ವೋ ಅಪಜಯ ಗಳಿಸ್ತೀನೋ ಇಲ್ವೋ ಯಾರು ಗೊತ್ತು ನಾ ಈ ಕ್ಷಣದಲ್ಲಿ ನಾನು ತಿಂಕ್ ಮಾಡಿದೀನಿ ಇದು ಮಾಡ್ಬೇಕು ಇದು ಮಾಡ್ಬಿಡ್ಬೇಕಷ್ಟೇ ಇದು ಶುಭ ಪರಿತ್ಯಾಗಿ ಪರಿತಿಯಾಗಿ ಇದು ದೇವರಿಗೆ ತುಂಬಾ ಇಷ್ಟವಾದದ್ದು ಅದನ್ನೇ ಕೃಷ್ಣ ಹೇಳುದು ಶುಭ ಶುಭ ಪರಿತ್ಯಾಗಿ ಭಕ್ತಿ ಮಾನ್ಯ ಸಮೇ ಪ್ರಿಯ ತನ್ನ ಭಕ್ತರಲ್ಲೇ ಅತ್ಯಂತ ಮಾನ್ಯನಾದವನು ಶುಭ ಮತ್ತೆ ಅಶುಭ ಎರಡನ್ನು ಪರಿತ್ಯಾಗ ಮಾಡಿ ನನ್ನ ಕಡೆ ಬರುವನು ಅಂತ ಅರ್ಥ ಆಯ್ತಾ ದೇವರನ್ನ ಮೀಟ್ ಮಾಡ್ಲಿಕ್ಕೆ ಸಂಕಲ್ಪ ಬೇಕಾಗಿಲ್ಲ ಇಲ್ಲಿ ಬದುಕ್ಬೇಕಲ್ಲ ನೀನು ಇಲ್ಲಿ ಜನಗಳು ನೀನೊಂದು ವ್ಯಾಪಾರ ಮಾಡಬೇಕು ಅದು ಸಕ್ಸಸ್ಸೇ ಆಗ್ಬೇಕು ಫೇಲ್ಯೂರ್ ಆಗುವಾರ್ದು ನಿಂಗೆ ಅದು ನಿನ್ನ ಕನ್ಸು ಅದಕ್ಕೋಸ್ಕರ ಈ ಪೂಜೆ ಆ ಮುಹೂರ್ತ ಒಳ್ಳೆ ದಿನ ಮಾಡ್ಬೇಕು ಎಲ್ಲರೂ ಬರ್ಬೇಕು ಎಲ್ಲರ ಆಶೀರ್ವಾದ ನಮ್ಗೆ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡಿ ಹೆಚ್ಚು ವ್ಯಾಪಾರ ಡಾಕ್ಟರ್ ಕ್ಲಿನಿಕ್ ಶುರು ಮಾಡುದು ನಮ್ಗೆ ಒಳ್ಳೇದಾಗ್ಲಿ ಸಂಕಲ್ಪ ನಮ್ಮ ಕ್ಲಿನಿಕ್ ತುಂಬಾ ಸಕ್ಸಸ್ಫುಲ್ ಆಗ್ಬೇಕು ಏನ್ ಸಕ್ಸಸ್ ಆಗೋದು ಜಾಸ್ತಿ ಪೇಶೆಂಟ್ಸ್ ಬರ್ಬೇಕು ಅನ್ನೋದಾ ಅಥವಾ ಬಂದವರೆಲ್ಲ ಕ್ಯೂರ್ ಆಗ್ಬೇಕು ಅನ್ನೋದ ಸಂಕಲ್ಪ ಹೇಳಿ ಇವಾಗ ಕೆಲಸ ಮಾಡ್ತೀಯ ನೀನ್ ಏನ ಇವಾಗ ಮಾಡ್ತೀಯ ಸಂಕಲ್ಪ ಏನ್ ಸಮಾಜದಲ್ಲಿ ಅನಾರೋಗ್ಯ ಇರಬಾರದು ಅನ್ನೋದು ಸಂಕಲ್ಪ ಆಗ್ಬೇಕಲ್ವಾ ಮತ್ತೆ ಅವ್ನ್ ಬದುಕೋದು ಅಲ್ಲಿ ಅಷ್ಟು ದೊಡ್ಡ ನರ್ಸಿಂಗ್ ಹೋಮ್ ಫಾರ್ಟಿ ಬೆಡ್ ಹಾಸ್ಪಿಟಲ್ ಮಾಡಿದಾನೆ ಅದಕ್ ಪೂಜೆ ಮಾಡಿದಾನೆ ಅವನ್ ಗುರಿ ಏನು ಹೆಚ್ಚು ಪೇಶೆಂಟ್ ಬರ್ಬೇಕು ಅಂತನಾ ಅಥವಾ ಏನು ಇವಾಗ ಯಾವ್ದು ಸಂಕಲ್ಪ ಹೇಳು ನನಗೆ ಒಬ್ಬ ಲಾಯರ್ ಇರ್ತಾನೆ ಒಬ್ಬ ಅಂಗಡಿಯವನು ಇರ್ತಾನೆ ನನಗೆ ಹೆಚ್ಚು ಖರ್ಚಾಗಬೇಕು ಅಂತನಾ ಮೆಡಿಕಲ್ ಶಾಪ್ ಇರುತ್ತೆ ಮರ ಕಡಿಯೋನು ಮೊನ್ನೆ ಒಂದ್ ಕಡೆ ಬೋರ್ಡ್ ಹಾಕೊಂಡೆ ಇಲ್ಲಿ ತೆಂಗಿನ ಮರಗಳನ್ನು ಕಡಿಯಲಾಗುತ್ತದೆ ನಿಮ್ ಮನೆ ಮುಂದೆ ಅಡ್ಡವಾಗಿರೋ ತೆಂಗಿನ ಮರಗಳನ್ನು ಕಡಿಯಲಾಗುತ್ತದೆ ಇದು ಅವನ ಸಂಕಲ್ಪ ಅವನಿಗದು ಸರಿ ಆದ್ರೆ ಜಮ್ ಜಗತ್ತು ಉಸಿರಿಲ್ಲದೆ ಸತ್ತು ಹೋಗ್ತಾರೆ ಜನ ಇಲ್ಲಿ ತಿಗಣೆಗಳಿಗೆ ಔಷಧಿ ಹಾಕಲಾಗುತ್ತದೆ ತಿಗಣೆಗಳಿಗೆ ಅದು ತೊಂದ್ರೆ ಇವನಿಗೆ ಸಂಕಲ್ಪ ಅದಕ್ಕೆ ದೇವ್ರು ಹೇಳಿದ್ದು ಶುಭಾಶುಭಾನೇ ಪರಿತ್ಯಾಗ ಮಾಡಿದ್ಮೇಲೆ ಸಂಕಲ್ಪನೂ ಇಲ್ಲ ಪೂಜೆನೂ ಇಲ್ಲ ಯಾವುದು ಒಂದು ಶುಭಾರಂಭನೂ ಇಲ್ಲ ಏನು ಇಲ್ಲ ಎರಡನ್ನು ಬಿಟ್ಟು ನಡೀತಾ ಇರು ಹೋಗ್ತಾ ಇರು ನಿನ್ ಕಣ್ಣಿಗೆ ಬಿದ್ದ ತಕ್ಷಣ ಅದೇ ಮುಹೂರ್ತ ಇದು ಹೀಗೆ ಬದುಕ್ಬೇಕು ಯುವಕರು ಲಾಭನೇ ಬೇಕು ಜಯಾನೇ ಬೇಕು ಅನ್ನೋರು ಪೂಜೆ ಮಾಡ್ತಾರೆ ಅನ್ನೋರು ಆ ರೀತಿ ಮಾಡ್ತಾರೆ ಅದಕ್ಕೆ ಜಯ ನಮ್ಗೆ ಏ ಬುದ್ಧಿ ಇದೆಯನ್ನೋ ಆಹೋರ ಹತ್ರ ನಿನಗೆ ನಿನ್ ಗೆಲ್ಲೋಕ್ ಸಾಧ್ಯನೇ ಇಲ್ಲ ಯಾವನಿಗೆ ಬೇಕು ನಿನ್ ಗೆಲ್ವೋ ಬೇಕು ನನಗೆ ನಡೆ ನುಡಿಯಲ್ಲ ನಡೆಯಬೇಕು ಕನ್ನಡ ಅಂದ್ರೆ ಅದು ನಡೆಕ ನುಡಿಯಲ್ಲ ನುಡಿಯಕ್ಕೆ ಮೀರಿದ ನಡೆ ಅದು ಕನ್ನಡ ಪ್ರತಿಯೊಬ್ಬ ಕವಿಯ ಲೇಖನಿಯ ನಡೆ ಅದು ಕನ್ನಡ ಕನ್ನಡ ಅಂದ್ರೆ ಅವಾಚ್ಯ ಶಬ್ದಗಳನ್ನು ಬಳಸುವುದು ಕನ್ನಡ ಅಲ್ಲ ಕನ್ನಡದಲ್ಲಿ ಅವಾಚ್ಯ ಶಬ್ದಗಳಿದೆ ಹೆಣ್ಣು ನಿಂದನೆಗಳಿದೆ ಕನ್ನಡ ಕನ್ನಡ ಅವನ ಯಾವನು ಹೆಸರು ಹಾಕೊಂಡಿದ್ದಾನೆ ಆ ಹೆಸರು ಕೂಡ ಮರ್ತೋಗಿದೆ ಅವನು ಕನ್ನಡ ಕನ್ನಡ ಹೋರಾಟಗಾರನಂತೆ ಹೋರಾಟಗಾರರೆಲ್ಲ ಸೇರಿ ಅಂತವ್ರನ್ನ ಮಟ್ಟ ಹಾಕ್ಬೇಕು ಎಂತ ಪವಿತ್ರ ಹೋರಾಟಗಾರರು ಇದಾರೆ ನಮ್ಮಲ್ಲಿ ನಮ್ಮಲ್ಲಿ ಅವನ್ಯಾರೋ ಇನ್ನೊಬ್ಬ ಶ್ರೀರಾಮ ಸೇನೆ ಆ ಪ್ರಮೋದ್ ಪ್ರಮೋದ್ ಮುಥಾಲಿಕ್ ಅವ್ರ ಫೋಟೋ ಹಾಕೊಂಡು ಆತನದು ಈತನ ಫೋಟೋ ಹಾಕೊಂಡಿದ್ದಾನೆ ಎಲ್ಲ ಹೆಣ್ಣ ನಿಂದಕರಿಗೆ ಸಹಾಯವಾಗಿ ನಿಂತ್ಕೊಂಡಿದ್ದಾನೆ ರಾಮ ಅಂದ್ರೇನು ಸೀತೆಯನ್ನ ಹೊತ್ತುಕೊಂಡು ಹೋದ ರಾವಣ ಲಕ್ಷಾಂತರ ಹೆಣ್ಣು ಮಕ್ಕಳನ್ನ ಕದ್ದು ಹೋಗಿದ್ದ ಆ ರಾವಣನನ್ನ ಮಟ್ಟ ಹಾಕಿದ ರಾಮ ರಾಮನ ಹೆಸರಿನ ಸೇನೆ ಅಂದ್ರೆ ಹೆಂಗಿರ್ಬೇಕು ತನ್ನ ಸೇನೆಯಲ್ಲಿ ತನ್ನ ಫೋಟೋ ಮತ್ತೆ ತನ್ನ ಸೇನೆಯ ಹೆಸರು ಹಾಕೊಂಡಿರೋನು ಈ ರೀತಿ ಸಮಾಜ ಘಾತುಕ ಕೆಲಸ ಮಾಡಿದಾಗ ಖಂಡಿಸ್ಬೇಕು ನೇರ ಪವನ್ ಎಂ ಅಂತೆ ಖಂಡಿಸ್ಬೇಕಾ ಬೇಡವಾ ಫುಲ್ ಏನ್ ಥ್ರೆಟ್ ಮನುಷ್ಯ ನಮ್ಮೂರಿಗೆ ಬಂದ್ರೆ ತರ ಲೆವೆಲ್ ಕೆಟ್ಟ ಕೆಟ್ಟ ಶಬ್ದಗಳು ರಾಮ ಸೇನೆ ಅಂದ್ರೆ ಬಾಯಿ ಬಿಟ್ರೆ ಹನುಮನಷ್ಟು ಶಕ್ತಿ ಹನುಮನಷ್ಟು ಸೌಜನ್ಯ ಇರಬೇಕು ಕೆಲವರು ತುಂಬಾ ದೊಡ್ಡ ದೊಡ್ಡ ಹೋರಾಟದ ಆರ್ಗನೈಸೇಷನ್ಸ್ಗೆ ಮುಹೂರ್ತ ಶುಭಾರಂಭ ಸಂಕಲ್ಪ ಎಲ್ಲ ಮಾಡ್ತಾರೆ ಏನದು ಹ್ಮ್ ಏನ್ ಸಮಾಚಾರ ಇದನ್ನು ಹೇಳ್ತಾನೆ ಸರ್ವಾರಂಭ ಪರಿತ್ಯಾಗಿಭಕ್ತ ಸಮೇ ಪ್ರಿಯ ಅಂತಾನೆ ಅಂದ್ರೆ ನೀನು ಆರಂಭ ಮಾಡ್ತೀನಿ ಅನ್ಕೊಳ್ಳೋದೆ ತಪ್ಪುದು ಆರಂಭ ಆಗಿರ್ಬೇಕು ನಿನ್ನಲ್ಲಿ ಯಾವ ಕ್ಷಣದಲ್ಲಿ ಏನು ಅನ್ಯಾಯ ನೋಡಿದ್ರೆ ಅದರ ವಿರುದ್ಧ ಎದ್ದು ನಿಲ್ಲುವುದು ಆರಂಭ ಪರಿತ್ಯಾಗ ಅದು ಟಕ್ ಅಂತ ನಿಂತ್ಕೋಬೇಕಾದ್ರೆ ಅದ್ರಲ್ಲಿ ನೀನು ತಪ್ಪು ಅಂತ ಕುತ್ಕೋಬೇಕು ಅಲ್ಲಿ ಎಷ್ಟ್ ಜನ ಇದಾರೆ ಇದು ವಿರೋಧ ಏನಾಗತ್ತೆ ನನ್ ತಲೆ ಉರುಳುತ್ತೆ ಇವೆಲ್ಲ ನೋಡಬಾರದು ಸೋತ್ರ ಬರ ಇಲ್ಲ ಕೃಷ್ಣನೇ ರಣಚೋಡ್ ಬಾಬಾ ಅವನು ರಣಚೋಡ್ ಬಾಬಾ ಅಂತಾರೆ ಕೃಷ್ಣನ ಒಂದು ಸಲ ಎಂಟು ಜನ ಮಥುರೆಗೆ ಅಟ್ಯಾಕ್ ಮಾಡಿದ್ರೆ ಕೃಷ್ಣ ನಾವು ಓಡೋಗ್ಬಿಡೋಣ ಅಂತ ಹೇಳ್ತಾನೆ ಬಲರಾಮ ಸಾತ್ಯಕಿ ಇವರೆಲ್ಲ ಏನ್ ತರ ಮಾತಾಡ್ತಿದ್ಯಾ ಓಡೋಗೋದು ನಾವು ಸತ್ರುಪರ ಇಲ್ಲ ಯುದ್ಧ ಮಾಡ್ತೀವಿ ಅಂದ್ರೆ ಕೃಷ್ಣ ಇಲ್ಲಪ್ಪ ನಾನು ಓಡೋಗ್ತೇನೆ ನನ್ಕಲಾಗಲ್ಲ ಅಂತಾನೆ ಏನಕ್ಕೆ ಅಂದ್ರೆ ನಿಮ್ಗೆ ಇಷ್ಟ ಇದ್ರೆ ಬನ್ನಿ ಇಲ್ಲ ಅಂದ್ರೆ ಇಲ್ಲ ಅಂತ ಅವತ್ ರಾತ್ರಿ ನಿರ್ಧಾರ ಮಾಡಿ ಮಥುರೆ ಬಿಟ್ಟು ಓಡೋಗ್ಬಿಡ್ತಾರೆ ತಪ್ಪಿಸ್ಕೊಂಡು ದ್ವಾರಕ್ಕೆ ಕಟ್ತಾರೆ ಕಟ್ಟಿ ಆ ಎಂಟು ಜನನ ಸರ್ವನಾಶ ಮಾಡ್ತಾನೆ ಕೃಷ್ಣ ಏನಾದ್ರ ಅರ್ಥ ಅವಾಗ ಓಡೋಗಿದ್ದ ಯಾಕೆ ಕೃಷ್ಣ ಅಂದ್ರೆ ನಾವೇನೋ ಡಿಸೈಡ್ ಮಾಡ್ಬಿಟ್ಟು ಎಲ್ಲ ಮಕ್ಕಳು ಹೆಣ್ಮಕ್ಳು ಮುದುಕರು ಎಲ್ಲ ಮಧುರೆಯಲ್ಲಿ ರಕ್ತಪಾತ ಆಗ್ಬಿಡುತ್ತೆ ನಾವು ಓಡೋದ್ರೂ ಪರವಾಗಿಲ್ಲ ಎಲ್ಲರ ಪ್ರಾಣ ಉಳಿಸೋಣ ಅನ್ನೋ ಭಾವನೆಗೆ ಓಡೋಗ್ತಾನೆ ನಾನು ಒಬ್ಬನೇ ಇದ್ದಿದ್ರೆ ಅಥವಾ ನೀವು ವೀರ ಮಾತ್ರ ಇದ್ದಿದ್ರೆ ಮಧುರೆಯಲ್ಲಿ ನಾವು ಯುದ್ಧ ಮಾಡಬಹುದಾಯ್ತು ಪ್ರಾಣ ಬಿಡ್ಬೋದಾಯ್ತು ನಾವು ಇವರ ರಕ್ಷಕರಾಗಿದ್ದೀವಿ ರಕ್ಷಣೆಗೆ ನಿಂತ್ರೆ ಇವ್ರ ರಕ್ಷಣೆ ಆಗ್ಬೇಕಲ್ವಾ ಪಾಪ ಇವಾಗ ಎಂಟು ಜನ ಒಟ್ಟಿಗೆ ಬಂದ್ಬಿಟ್ಟಿದ್ದಾರೆ ಜರಾಸಂದನ ಸಮೇತ ಇವನ ಇವನಿಗೆ ಬಾಯಿಗೆ ನಾವೇ ಆಹಾರ ಕೊಟ್ಟಂಗಾಗತ್ತೆ ಹೆಣ್ಣು ಮಕ್ಕಳನ್ನ ಕದ್ದು ಹೋಗ್ತಾರವ್ರು ಹಿಂಸೆ ಮಾಡ್ತಾರೆ ಮನುಷ್ಯರಿಗೆ ಅಂತ ಹೇಳಿ ಕೃಷ್ಣ ಓಡೋಗಿದ್ದಾನೆ ಅಂದ್ರೆ ಎಲ್ಲರು ಓಡೋಗ್ತಾರೆ ರಣಚೋಡ್ ಬಾಬಾ ಅಂತ ಪೂಜೆ ಮಾಡ್ತಾರೆ ಕೃಷ್ಣನನ್ನ ಅಂದ್ರೆ ಆ ಶುಭ ಅಶುಭ ಎರಡನ್ನ ಪರಿತ್ಯಾಗ ಮಾಡಿ ಏನ್ ಸಿಚುಯೇಷನ್ ಅಲ್ಲಿ ಏನ್ ಡಿಸಿಷನ್ ತಗೋಬೇಕು ಆ ಡಿಸಿಷನ್ ತಗೋತಿದ್ದ ಕೃಷ್ಣ ಬಲರಾಮ್ ಹೋಗ್ತಾರೆ ಮತ್ತೆ ಜರಾಸಂದನ ಮನೆಗೆ ಹುಡುಕೊಂಡೋಗಿ ಹೊಡಿತಾರೆ ಪೀಸ್ ಪೀಸ್ ಮಾಡ್ಬಿಡ್ತಾರೆ ಅವನ್ನ ಎರಡು ಸೀಳಿ ಬಾಡಿನ ನಾಶ ಮಾಡ್ಬಿಡ್ತಾರೆ ಅದು ಏನು ಒನ್ ಟು ಒನ್ ಚಾಲೆಂಜ್ ಮಾಡಿ ಏಯ್ ಜರಾಸಂದ ನಿನ್ ಯಾರಿಗ್ ಬೇಕಾದ್ರೆ ಆರಿಸ್ಕೊಳ್ಳೋ ಅರ್ಜುನ ಕೃಷ್ಣ ಮತ್ತೆ ಭೀಮಾ ನಿನ್ಗಿಷ್ಟ ಬಂದವ್ರನ್ನ ಆರಿಸ್ಕೊಳ ಇವತ್ತು ಅಂತ್ಯ ಅಂತ ಹೇಳಿ ಅವ್ರ ಮನೆಗೆ ಹೋಗ್ಬಿಟ್ಟು ಅವ್ರ ಪ್ಯಾಲೇಸ್ ಅಲ್ಲಿ ಅವನ ಮನೇಲೆ ಹೊಡಿತಾರೆ ವೀರರು ಮುಹೂರ್ತ ನೋಡೋದಿಲ್ವೋ ವೀರರು ನೋಡೋದೊಂದೆ ಪರರಿಗೆ ತೊಂದರೆ ಆಗ್ಬಾರ್ದು ನನ್ನಿಂದ ನನ್ನ ನಂಬ್ಕೊಂಡಿರೋರಿಗೆ ತೊಂದರೆ ಆಗ್ಬಾರ್ದು ಇವಾಗ ಕರ್ನಾಟಕದ ನಿಂತರ ಯುವಕರು ತುಂಬಾ ಜನ ಬಂದಿದ್ದಾರೆ ಸಂಭವಾಮಿ ಅಂತ ಒಂದು ಟೀಮ್ ಆಗಿದೆ ಅವರೆಲ್ಲ ನಿಮ್ ಜೊತೆ ನಾವು ನಿಂತ್ಕೋತೀವಿ ಅಂತ ಹೇಳಿದ್ದಾರೆ ಈ ಅಹೋರಾತ್ರನಿಂದ ಅವ್ರಿಗೆ ತೊಂದರೆ ಆಗ್ಬಾರ್ದು ಆದ್ರೆ ಅಹೋರಾತ್ರ ಒಬ್ಬನಿಗೆ ತೊಂದ್ರಾದ್ರೆ ಏನ್ ಬೇಕಾದ್ರೂ ಮಾಡ್ಬಿಡ್ತಾನೆ ಅನ್ನೋ ಭಾವನೆ ಬರುತ್ತೆ ಆದ್ರೆ ಅವರಲ್ಲೂ ಇದೇ ಭಾವನೆ ಇದೆ ನಮ್ಗೆ ತೊಂದ್ರೆ ಆದ್ರೂ ಪರ ಇಲ್ಲ ಇನ್ನೊಬ್ರಿಗಾಗಬಾರ್ದು ಅಂತ ಇಂತ ಯುವಕರು ಬೇಕಾಗಿದ್ದಾರೋ ಕರ್ನಾಟಕದಲ್ಲಿ ಮೇಲೆ ಇವೆಲ್ಲ ಬಿಡು ಆಸೆ ಇರೋರಿಗೆ ಸಂಕಲ್ಪ ಶುಭ ಅಶುಭ ಲೋನಲ್ಲಿ ಸಿಕ್ಕಾಕೊಂಡಿರ್ತಾರಲ್ಲ ಅವರು ಇನ್ನು ಸೋಲ್ ನೋಡಕ್ ಇಷ್ಟಪಡಲ್ಲ ಅವರ ಲೈಫ್ ಅದೇ ನಮ್ಮ ಮನೆಯಲ್ಲಿ ಏನಾರು ಪೂಜೆ ಮಾಡ್ತಿದ್ರೆ ಸಂಜೆ ಮಾಡ್ ಅವರು ಮಾಡ್ಲಿಲ್ಲ ಪಾಪ ಅವರು ಮಾಡೋ ಮಾಡೋ ಇಲ್ಲಂದ್ರೆ ಅವೆಲ್ಲ ದೇವರಿಗೆ ಸಮರ್ಪಣೆ ಆಗೋದಿಲ್ಲ ನೀ ಮಾಡು ಮಾಡು ಅವರ ಮನಸ್ಸಿಗೆ ಸಂತೋಷಕ್ಕೆ ಮಾಡೋ ಅದ್ರೆ ನಿನ್ನ ಮನಸಲ್ಲಿ ನಿರ್ಭೀತಿ ಇದೆ ಸರ್ ಶುದ್ಧ ಇದ್ರೆ ಸಾಕು ಅವೆಲ್ಲ ಸಂಕಲ್ಪ ಏ ಹಂಗೇಲ್ಲ ತಿಂಕ್ ಮಾಡ್ಬಿಡ ಅವೆಲ್ಲ ಪಾಠಶಾಲೆಗಳು ಅವೆಲ್ಲ ಮಾಡಿ ಮಾಡಿ ಮನಸ್ಸನ್ನ ಸಮಾಧಾನ ಮಾಡ್ಕೋಬೇಕು ಅವ್ರೆಲ್ಲಾರ್ಗು ಯಾರಿಗೂ ನೋವು ಮಾಡ್ಬಿಡ ಹಂಗ ವಿಚಿತ್ರವಾಗಿ ಮಾತಾಡಕ್ ಹೋಗ್ಬಿಡ ಸಂಕಲ್ಪ ಏನು ಅಂತ ಮೇಲೆ ಮಾಡ್ಬೇಕು ಸಂಕಲ್ಪ ಇವಾಗ್ ಮಾಡ ನೀನು ನಿನಗೆ ದೃಢತ್ವ ಬರುತ್ತೆ ಸಂಕಲ್ಪ ಮಾಡ್ಕೊ ಭಗವಂತನ ಅನುಸಂಧಾನಕ್ಕೆ ಸಂಕಲ್ಪ ಮಾಡ್ಕೋ ಸಂಕಲ್ಪ ಮಾಡ್ಕೋ ಭಗವಂತ ನಾನ್ ನಿನ್ನ ಮೀಟ್ ಮಾಡ್ಬೇಕು ಅಂತ ಸಂಕಲ್ಪ ಮಾಡ್ಕೋ ಆ ನಿನ್ನ ನೇರ ದಾರಿ ಇದೆಯಲ್ಲ ಅದನ್ನ ಬದಲಿಸ್ಕೋ ಓಕೆ ಹ್ಮ್ ಒಳ್ಳೇದಾಗತ್ತೆ ನಾನು ಸ್ವಲ್ಪ ಕಾಂಪಿಟೇಟಿವ್ ಎಕ್ಸಾಮ್ಸ್ ಎಲ್ಲ ಪ್ರಿಪೇರ್ ಆಗ್ತಾ ಇದ್ದೀನಿ ಆಗ ಒಳ್ಳೆ ಇಂಟೆನ್ಶನ್ ಇಟ್ಕೋ ದೇವರು ಮಾಡೆ ಮಾಡ್ತಾರೆ ನಿನ್ನ ನಾನು ಸಮಾಜ ಸೇವೆ ಮಾಡಬೇಕು ಅನ್ನೋ ಇಂಟೆನ್ಶನ್ ಇಟ್ಕೋ ಓಕೆ ಅದೇ ಸಮಾಜ ಸೇವೆಗಾಗಿನೇ ನಾನು ಹೋಗ್ತಾ ಆಯ್ತು ಅದ್ರ ಬರುತ್ತೆ ಸಂಬಳ ಅದ್ರಲ್ಲೇ ಬದುಕ್ತೀನಿ ಅಂತ ಹೇಳಿ ಒಳ್ಳೆ ಕೆಲಸ ಮಾಡ್ತಾ ಸ್ವೀಕರ್ ಆಗಿ ಮತ್ತೆ ಆರ್ಗಾನಿಕ್ ಮತ್ತೆ ಅದೇ ಕೇಳ್ತೀಯ ಕತ್ತೆ ಸಾಕು ಎಂಡ್ಲೆಸ್ ಹೋಗ್ತಾನೆ ಹೇಳಪ್ಪನ ಇದನ್ನ ಹಾಕ್ತೀನಿ